ಅಷ್ಟು ಜೋರು ದರ್ಬೆ ಇಟ್ಟುಕೊಂಡ್ರೆ ಮುಗಿಯೋದು ಕೆಲಸ ಹಾಗೆ ದರ್ಬೆ ಎನ್ನುವುದು ಅಸ್ತ್ರ ಇದ್ದಾಗೆ ವಾಸ್ತವವಾಗಿ ರಕ್ಷೆ ಇದ್ದಾಗೆ ಜನಕ್ಕೆ ಅದು ಗೊತ್ತಿಲ್ಲ ಬಾಬಾ ದೂರ ಓಡ್ತಾ ಇದ್ದಾರೆ ಎಷ್ಟು ಕಷ್ಟ ನೋಡಿ ಎಳ್ಳು ಹಾಗೆ ಈಗ ಏನಾಯಿತು ಪ್ರಕೃತ ಭೀಷ್ಮನೆಗೆ ತರ್ಪಣ ಕೊಡಲಿಕ್ಕೆ ತಂದೆ ತಾಯಿಗಳಿದ್ದವರು ಎಳ್ಳು ಮಾಡಲಿಕ್ಕೆ ಉಂಟು ವಾಸ್ತವವಾಗಿ ತರ್ಪಣ ಕೊಡಲಿಕ್ಕೆ ಉಂಟು ಅಂತ ಕೇಳಿ ಮೊದಲು ಅದು ಹೌದಲ್ಲ ಮತ್ತು ತಂದೆ ತಾಯಿಗಳಿದ್ದವರು ಭೀಷ್ಮನೆಗೆ ತರ್ಪಣವನ್ನು ನಾನು ಹೇಳಿದ್ದಲ್ಲ ಭೀಷ್ಮನೆಗೆ ತರ್ಪಣ ಎಲ್ಲರೂ ಕೊಡಬೇಕು ಅಂತ ಆದ್ದರಿಂದ ಆ ಪ್ರಶ್ನೆ ಇಲ್ಲ ತಂದೆ ತಾಯಿಗಳು ಇರಲಿ ಇಲ್ಲದೇ ಇರಲಿ ಪ್ರತಿಯೊಬ್ಬರೂ ಭೀಷ್ಮನಿಗಾಗಿ ಒಂದು ದಿನ ಒಂದು ತರ್ಪಣವನ್ನು ಕೊಡುವುದರಲ್ಲಿ ಏನು ತಪ್ಪಾಗುವುದಿಲ್ಲ ಹಾಗಾದರೆ ತಂದೆ ತಾಯಿಗಳಿದ್ದವರಿಗೆ ಎಳ್ಳಿನ ಕಥೆಯನ್ನು ಕೇಳಿದರೆ ಎಳ್ಳಿನ ಕಥೆ ಇಲ್ಲ ಅಂದರೆ ಬೇಕಾದ ಜೀವತ್ಪಿತಾಪಿ ಕುರುವೀತ ತರ್ಪಣ ಯಮ ಭೀಷ್ಮಯೋಹೋ ಅಂತ ಅದೇ ಪದ್ಮಪುರಾಣ ಮಗುದೊಮ್ಮೆ ಗಟ್ಟಿಯಾಗಿ ಹೇಳ್ತದೆ ವೇದವ್ಯಾಸರು ಹೇಳ್ತಾರೆ ಯಮತರ್ಪಣ ಮತ್ತು ಭೀಷ್ಮ ಇದು ಎರಡನ್ನು ಮಾತ್ರ ತಂದೆ ತಾಯಿಗಳು ಬದುಕಿದ್ದವರು ಕೊಡಲಿಕ್ಕೆ ಉಂಟು ಅಂತರು ಇದನ್ನು ಶಾಸ್ತ್ರ ಮಾಡ್ತಾರೋ ತಂದೆ ತಾಯಿಗಳಿಗೂ ಇಲ್ಲದೇ ಇರಲಿಕ್ಕೂ ಭೀಷ್ಮನಿಗೂ ಸಂಬಂಧ ಅಲ್ಲ ಭೀಷ್ಮನ ಶಾಸ್ತ್ರ ನಮ್ಮ ತಲೆಯ ಇರುವುದರಿಂದ ಪ್ರತಿಯೊಬ್ಬರಿಗೂ ಆ ಋಣ ಜ್ಞಾನದ ಋಣ ಋಷಿ ಋಣ ಉಳಿಯೋದ್ರಿಂದ ಪ್ರತಿಯೊಬ್ಬರೂ ತಂದೆ ತಾಯಿಗಳಿದ್ದವರು ತರ್ಪಣ ಕೊಡಲಿಕ್ಕುಂಟು ಆದರೆ ತಂದೆ ತಾಯಿಗಳಿದ್ದವರು ಎಡದಲ್ಲಿ ಹಾಕಿ ತರ್ಪಣ ಕೊಡಲಿಕ್ಕಿಲ್ಲ ಅಷ್ಟೇ ಇಷ್ಟೇ ವಿಷಯ ಎಳ್ಳು ಬೇಕಾದರೂ ಉಪಯೋಗಿಸ್ಲಿಕ್ಕಿಲ್ಲ ಅಷ್ಟೇ ಹೊರತು ತರ್ಪಣವನ್ನು ಕೊಡಲಿಕ್ಕಿಲ್ಲ ಮಾಡಲಿಕ್ಕಿಲ್ಲ ಒಂದು ದಿನ ಯಮತರ್ಪಣ ಕಾರ್ತಿಕದಲ್ಲಿ ಕೊಡುವ ಯಮತರ್ಪಣ ಅದು ಬರೆದಿದೆ ನಾನು ಯಮಂ ತರ್ಪಯಾಮಿ ಧರ್ಮರಾಜನ್ ತರ್ಪಯಾಮಿ ಅಂತ ಅಷ್ಟು ಮಂತ್ರಗಳಿಂದ ಯಮನಿಗೆ ಕೊಡುವ ತರ್ಪಣ ಅದರ ಹಾಗೆ ಭೀಷ್ಮನಿಗೆ ಕೊಡುವ ತರ್ಪಣ ಎರಡು ತರ್ಪಣಗಳು ವಿಹಿತವಾದ ತರ್ಪಣಗಳಂತು ಇದರಲ್ಲಿ ಬೇಕಾದರೆ ನೀವು ಹೆಬ್ಬೆರಳಿಂದ ಕೆಳಗೆ ಬೀಳುವಂತೆ ಕೊಡಬೇಕು ಅನ್ನೋ ನಿಯಮ ಇಲ್ಲ ನೀವು ನೇರ ಕೊಡಿ ಯಮನು ದೇವತೆಯಾದ್ದರಿಂದ ದೇವತರ್ಪಣದಂತೆ ಕೊಡಬಹುದು ಮತ್ತು ಭೀಷ್ಮ ಅವನು ದೇವತೆಯೇ ವಸುದೇವತೆ ಆದ್ರಿಂದ ನೇರತರ್ಪಣ ಅದನ್ನ ತರ್ಪಣಕ್ಕಿಗೆ ಅಧಿಕಾರ ಇಲ್ಲ ಅಂತ ಕೂಗಿಕೊಳ್ಬೇಡಿ ತರ್ಪಣವನ್ನು ದೇವತರ್ಪಣವಾಗಿಯೇ ಕೊಡಿ ಇಬ್ಬರು ದೇವತೆಗಳೇ ಅದನ್ನ ಗುರುವೀತ ತರ್ಪಣಂ ಯಮ ಭೀಷ್ಮಯೋಹ ಅಂತ ಹೇಳಿಕೊಂಡದ್ರಿಂದ ಯಮತರ್ಪಣ ಮತ್ತು ಭೀಷ್ಮ ತರ್ಪಣ ತಂದೆ ತಾಯಿಗಳಿದ್ದವರು ಯಮ ಅಂದ ತಕ್ಷಣ ತಂದೆ ತಾಯಿಗಳನ್ನು ಮಾತ್ರ ಒಯ್ಯಬೇಕು ಅಂತ ಏನಿಲ್ಲಲ್ಲ ಯಾರನ್ನು ಒಯ್ತಾನಲ್ಲವ ಎಲ್ಲರಿಗೂ ಸಂಬಂಧಪಟ್ಟವ ಧರ್ಮದ ದೇವತೆ ಪ್ರತಿಯೊಬ್ಬರ ಧರ್ಮ ಜೈವಿಕವಾದದ್ದು ಅವರವರಿಗೆ ಸಂಬಂಧಪಟ್ಟದ್ದು ತಂದೆ ತಾಯಿಗಳಿಂದಾಗಿ ಅದು ಬದ್ಧ ಆಗುವುದಿಲ್ಲ ಪ್ರತಿಯೋರ್ವನು ಭಿನ್ನ ಭಿನ್ನ ಬೇರೆ ಬೇರೆ ಜೀವ ಎಲ್ಲೆಲ್ಲೆಲ್ಲರೂ ಬಂದವ ಯಾವುದೋ ಕರ್ಮಾಂತರದಿಂದ ಯಾರೋ ತಂದೆಯನ್ನು ಯಾರೋ ತಾಯಿಯನ್ನು ಪಡೆದವ ಹಾಗಾಗಿ ಅವರವರ ಅವರವರದ್ದೇ ಆದ ಧರ್ಮ ಇದೆ ಅದರಿಂದ ಅವರದ್ದೇ ಧರ್ಮದ ಪುಣ್ಯದ ಪಾಲು ಇದೆ ಅದರಿಂದ ಪ್ರತಿಯೊಬ್ಬರೂ ಯಮತರ್ಪಣವನ್ನು ಭೀಷ್ಮತರ್ಪಣವನ್ನು ಕೊಡಬೇಕು ಅಂತ ಇಲ್ಲಿ ಹೇಳುತ್ತಾ ಮಂತ್ರ ಏನು ಹೇಳಲಿಕ್ಕೆ ಇದು ವಿಶೇಷ ಯಾವಾಗಲೂ ತರ್ಪಣದಲ್ಲಿ ಮಂತ್ರಗಳನ್ನು ಶಾಸ್ತ್ರಕಾರರು ಗುರುತಿಸಿಕೊಡ್ತಾರೆ ಇವನಿಗೊಂದು ಭೀಷ್ಮನಿಗೆ ತರ್ಪಣ ಕೊಡುವಾಗ ತುಂಬ ಮಾತುಗಳನ್ನು ಹೇಳ್ತಾರೆ ವಯಾಗ್ರಪಾದ ಗೋತ್ರಾಯ ಅಂತ ಸಾಂಕೃತ್ಯ ಪ್ರವರಾಯಚ ಅಂತ ವ್ಯಾಘ್ರಪಾತಿ ಎನ್ನತಕ್ಕಂತಹ ಒಂದು ಗೋತ್ರ ಆ ಕಾಲದಲ್ಲಿನ ಗೋತ್ರ ನಮಗೆ ಅರ್ಥ ಆಗುವುದಿಲ್ಲ ಸಿಗುವುದಿಲ್ಲ ಇವತ್ತು ಭೀಷ್ಮನ ಗೋತ್ರದವರು ಯಾರಾದರೂ ಇದ್ದರೂ ಅಂತ ಕೇಳಬೇಡಿ ಭೀಷ್ಮನಿಂದ ಮುಂದೆ ಹೋಗಿಲ್ಲ ಸಂತಾನ ಬಿಡಿ ಅಂಥ ವ್ಯಕ್ತಿಯಿಂದ ಗಂಗಾಪುತ್ರಾಯ ಭೀಷ್ಮಾಯ ಅಬಾಲ ಆ ಅಜನ್ಮ ಬ್ರಹ್ಮಚಾರಣೆ ಅಂತಾರೆ ಹುಟ್ಟಿದಂದಿನಿಂದ ಸರ್ವವಿಧದ ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಬಂದವ ಅಂತ ಬ್ರಹ್ಮಚರ್ಯ ಅಂದರೆ ಖಾಲಿ ಸ್ತ್ರೀಯ ಸಹವಾಸ ಅಂತ ಮಾತ್ರ ಅರ್ಥ ಅಲ್ಲ ಸ್ತ್ರೀ ಪ್ರೇಕ್ಷಣ ಭಾಷಣಾದಿಗಳನ್ನು ಸೇರಿಸಿಕೊಳ್ತಾರೆ ಅಷ್ಟವಿದ ಬ್ರಹ್ಮಚರ್ಯವನ್ನು ಉಲ್ಲೇಖ ಮಾಡ್ತಾರೆ ಯೋಗಶಾಸ್ತ್ರದವರು ಹಾಗಾಗಿ ದ್ರೌಪದಿಯ ಬಟ್ಟೆಯನ್ನು ಎಳೆಯುವಾಗ ಭೀಷ್ಮ ನೋಡೇ ಇಲ್ಲ ಸಭೆಯಲ್ಲಿ ಇದ್ದವ ತಲೆ ಕೆಳಗಾಗಿದ್ದಾನೆ ಎನ್ನುವ ರೆಕಾರ್ಡ್ ಮಾಡ್ತಾರೆ ವೇದವ್ಯಾಸರು ತೋರಿಸಿಕೊಡ್ತಾರೆ ಅಡ್ಡ ತಪ್ಪು ಅಂತ ಹೇಳಿ ತಲೆಯನ್ನು ಕೆಳಗೆ ಹಾಕಿಕೊಂಡು ಹೋದವ ಎತ್ತಿಕೊಂಡಿಲ್ಲ ಅಂತ ಸಭೆಯಲ್ಲಿನ ಅದು ವಿಷಯ ಬೇರೆ ಅವನದ್ದು ಆದರೆ ಅವನ ಬ್ರಹ್ಮಚರ್ಯದ ದಾಖಲೆಯ ಬಗ್ಗೆ ಮಾತಾಡುವಾಗ ಹೇಳುತ್ತಾರೆ ಆ ಜನ್ಮ ಬ್ರಹ್ಮಚಾರಿಣಿ ಅಂತಹ ಗಂಗಾಪುತ್ರನಿಗೆ ದೇವನದಿ ಮಗ ದೇವ ವ್ರತ ಅವನ ಹೆಸರು ಭಾಳ ಚೆನ್ನಾಗಿದೆ ಅಂತಹ ಗಂಗಾಪುತ್ರನಾದ ಭೀಷ್ಮನಿಗೆ ನಾವು ತರ್ಪಣವನ್ನು ಕೊಡುತ್ತೇವೆ ಅಂತ ಅಪುತ್ರಾಯ ಜಲಂ ದದ್ಮಿ ನಮೋ ಭೀಷ್ಮ ಆಯವರ್ಮಣೆ ಅವನು ಯಾಕೆ ನಾವು ತರ್ಪಣ ಕೊಡ್ತೇವೆ ಅಂದರೆ ಅವನಿಗೆ ತರ್ಪಣ ಕೊಡಲಿಕ್ಕೆ ನಿಜವಾದ ಮಗ ಇಲ್ಲ ಅದಕ್ಕೆ ನಾವೆಲ್ಲ ಮಕ್ಕಳು ಶಿಷ್ಯರು ಮಕ್ಕಳು ಇದ್ದಾಗೆ ಆವಾಗ ಜ್ಞಾನಕ್ಕೆ ಮುಂದಿನ ಅಧಿಕಾರಿಗಳೆಲ್ಲ ಮಕ್ಕಳಿದ್ದಾಗೆ ಮಕ್ಕಳಿಗೆ ವ್ಯವಸ್ಥೆ ಏನು ಕೇಳಿದರೆ ತಂದೆಯ ಪಿತ್ರಾರ್ಜಿತ ಸೊತ್ತು ಅಂತಾರೆ ತಂದೆಯ ಸೊತ್ತಿಗೆ ಅವರು ಉತ್ತರ ಅಧಿಕಾರಿಗಳು ಅಂತ ನಾವು ಇವತ್ತು ಭೀಷ್ಮನ ಸೊತ್ತಿಗಳಿಗೆಲ್ಲ ಉತ್ತರಾಧಿಕಾರಿಗಳು ಭೀಷ್ಮನ ಹೇಳಿರತಕ್ಕಂತಹ ಜ್ಞಾನದ ಕೊಪ್ಪರಿಗೆಗೆಲ್ಲ ನಾವು ಕೈ ಹಾಕಿದ್ದೇವೆ ಸಿಕ್ಕಿದ್ದಷ್ಟೆಲ್ಲ ಪಡೆದಿದ್ದೇವೆ ನಮ್ಮ ಯೋಗ್ಯತೆ ಬರುವಷ್ಟು ನಾವು ದೋಚಿದ್ದೇವೆ ಅದು ನಾವೆಲ್ಲ ಅವನ ಮಕ್ಕಳಿದ್ದಾನೆ ಆದರೆ ನಮ್ಮ ಮಕ್ಕಳಲ್ಲೇ ಅವನು ತನ್ನ ತರ್ಪಣವನ್ನು ತೃಪ್ತಿ ಜಲವನ್ನು ಪಡೀಲಿಕ್ಕಿದೆ ಆದರೆ ಅವನಿಗೆ ಕೊಡಿ ಅಂತ ಅಭುತ್ರಾಯ ಜಲ ದದ್ಮಿ ಅಂತ ನಮೋ ಭೀಷ್ಮಯ ವರ್ಮಣೆ ಅವನು ಹೀಗಿದ್ದ ಅಂದರೆ ಭೀಷ್ಮಃ ಶಾಂತನವಹ ವೀರಃ ಸತ್ಯವಾದಿ ಜಿತೇಂದ್ರಿಯ ಅವನ ಚಿಂತನೆ ಮಾಡಲಿಕ್ಕುಂಟು ಅಂದರೆ ತರ್ಪಣ ಕೊಡುವಾಗ ಅವನ ಬದುಕಿನಲ್ಲಿ ಆಗಿರತಕ್ಕ ಕೆಲವು ಘಟ್ಟಗಳು ಅದನ್ನೆಲ್ಲ ಉಲ್ಲೇಖ ಮಾಡ್ತಾರೆ ಮೊದಲಾದದ್ದವನು ಅವನು ಭೀಷ್ಮ ದೇವವ್ರತ ಹೋಗಿ ನಿಜವಾದ ನಾಮಕರಣದ ಎತ್ತಿನವನದು ದೇವವ್ರತ ಅಂತ ನಿಜ ಕೊನೆವರೆಗೂ ದೇವವ್ರತನೇ ಅವನು ಇಲ್ಲೇನಲ್ಲ ಆದರೆ ಸಮಾಜಮುಖದ ಹೆಸರು ಭೀಷ್ಮ ಅಂತ ಭಯಂಕರ ದೊಡ್ಡ ಪ್ರತಿಜ್ಞೆ ಮಾಡಿ ಭೀಷ್ಮ ಅಂತ ದೇವತೆಗಳನ್ನು ಗುರುತಿಸಿ ಕೊನೆಗೆ ನಾನಿನ್ನು ಗದ್ದುಗೆಗೋಸ್ಕರ ಯಾವುದೇ ಪ್ರಯತ್ನಿಸಿಕೊಳ್ಳದೆ ನನ್ನ ತಂದೆಯ ಹಿತವನ್ನೇ ಇಷ್ಟಪಡ್ತಾ ಬ್ರಹ್ಮಚಾರಿಯಾಗಿ ಬದುಕ್ತೇನೆ ಅಂತ ಹೇಳಿಕೊಂಡವ ಭೀಷ್ಮ ಪ್ರತಿಜ್ಞೆ ಮಾಡಿದ ಭಯಂಕರ ಭೀಷ್ಮ ಅಂದರೆ ಭಯಂಕರ ಅಂತ ಅರ್ಥ ಭಯಂಕರ ಪ್ರತಿಜ್ಞೆ ಮಾಡಿದರೆ ಅವನ ಭಯಂಕರ ಅಂತ ಕರೆದು ಬಿಟ್ರು ಭೀಷ್ಮ ಅಂತ ಕರೆದರು ಅದರಿಂದ ಭೀಷ್ಮ ಅವನು ಧೀರ ಇದ್ದಾನೆ ವೀರ ಇದ್ದಾನೆ ಶಂತನವಿನ ಮಗ ಅವನ ತಂದೆ ತಂತನು ವರುಣ ಅಲ್ಲಿಂದ ಬಂದಿದ್ದಾನವನು ಅವನು ನಮಗಿವತ್ತು ಸತ್ಯವಾದಿ ಒಂದು ದೃಷ್ಟಿಯಿಂದ ಸತ್ಯ ಅಂದರೆ ನಾರಾಯಣ ಭಗವಂತ ಭಗವಂತನನ್ನು ಪ್ರತಿಷ್ಠೆಗೊಳಿಸಲು ಕಾರಣ ಇದ್ದಾನವ ಅಂತ ಹೇಳುತ್ತಾನೆ ಮತ್ತು ಸುಳ್ಳು ಹೇಳಿಕೊಂಡು ತಿರುಗುವುದಿಲ್ಲ ದೊಡ್ಡ ಸತ್ಯ ಸಂಗತ್ಯವನ್ನು ನಡೆಸಿಕೊಟ್ಟದ್ದು ಹದಿಮೂರು ವರ್ಷ ಪಾಂಡವರದ್ದು ಮುಗಿಯಿತೇ ಗೋಗ್ರಹಣ ಆದಾಗ ಹನ್ನೆರಡು ವರ್ಷದ ವನವಾಸ ಅಜ್ಞಾತವಾಸ ಮುಗಿಯಿತೇ ಮುಗಿಯಿತು ಅಂತ ಪಾಂಡವರು ಹೇಳಿದರು ದುರ್ಯೋಧನ ಕ್ಯಾಲೆಂಡರ್ ಹರಿತಾ ಇದ್ದಾನೆ ದಿನ ಲೆಕ್ಕ ಹಾಕ್ತಾ ಇದ್ದಾನೆ ಚಾರರನ್ನು ಕಳಿಸಿಕೊಟ್ಟಿದ್ದಾನೆ ಅಜ್ಞಾತವಾಸ ಈಗ ಎಲ್ಲಿದ್ದರೂ ಯಾರನ್ನಾದರೂ ಹುಡುಕಿ ಬನ್ನಿ ಮತ್ತೆ ಹನ್ನೆರಡು ವರ್ಷ ಓಡಿಸುವ ಅಂತ ಆದರೆ ಅವನದು ಪೂರ್ತಿ ಆಗಲಿಲ್ಲ ಹೇಳಿದ ಪೂರ್ತಿ ಆಗಲಿಲ್ಲ ಅಂತ ಸಿಕ್ಕಿಬಿದ್ದರು ಗೋಗ್ರಹಣದಲ್ಲಿ ಅದರಿಂದ ಮತ್ತೆ ವನವಾಸ ಮತ್ತು ಅಜ್ಞಾತವಾಸ ಅಂತ ಹೇಳಿದ ಈ ಗಲಾಟೆಯಲ್ಲಿ ಭೀಷ್ಮ ದ್ರೋಣಾದಿಗಳು ಹದಿಮೂರು ವರ್ಷ ಆಯಿತು ಅಂತ ಹೇಳಿದರು ನಾವು ಚಾಂದ್ರಮಾನ ಪದ್ಧತಿಯಿಂದ ಲೆಕ್ಕ ಮಾಡಿದಾಗ ದೊಡ್ಡ ಲೆಕ್ಕಾಚಾರವನ್ನು ತಗೊಳ್ಳುವ ಕ್ರಮ ಚಂದ್ ಚಾಂದ್ರಮಾನ ಪ್ರಕಾರ ಅದು ಹದಿ ಮೂರು ಮೂರು ವರ್ಷಕ್ಕೊಮ್ಮೆ ಮೂರು ಮೂರುವರೆ ವರ್ಷಕ್ಕೊಮ್ಮೆ ಒಂದು ತಿಂಗಳು ಹೆಚ್ಚಿಗೆ ಬರುತ್ತೆ ಆ ಲೆಕ್ಕದಲ್ಲಿ ನಾಲ್ಕೈದು ತಿಂಗಳು ನಿನ್ನದು ಕ್ಯಾಲೆಂಡರ್ ಹರಿಯುವ ಮುಂಚೆ ಮುಗಿದಿದೆ ಈಗ ಅಂತ ಹೇಳಿದರು ಅಲ್ಲೇ ಕೂತವ ಕೌರವರ ಪಾಳೆಯದಲ್ಲೇ ಇದ್ದವ ಭೀಷ್ಮ ಮಧ್ಯಸ್ಥ ಸತತಂ ಭೀಷ್ಮ ದ್ರೋಣಪುತ್ರೋ ಮಯಿ ಸ್ಥಿತ ಅಂತ ಕೌರವಯ್ಯನು ಹೇಳಿಕೊಂಡು ಲೆಕ್ಕಾಚಾರ ಮಾಡ್ತಾ ಭೀಷ್ಮ ಮಧ್ಯದಲ್ಲಿದ್ದಾನೆ ಆಚೆ ವಾಲುವುದಿಲ್ಲ ಈಚೆ ಸಿಗುವುದಿಲ್ಲ ಆದ್ದರಿಂದ ಅವನು ಪಕ್ಕಕ್ಕೆ ಯಾವತ್ತೂ ಸಹ ಪಾಂಡವರ ಪಕ್ಷಕ್ಕೆ ಬರುವುದಿಲ್ಲ ಅಂತ ಹೇಳಿಕೊಂಡು ಲೆಕ್ಕ ಹಾಕಿಕೊಂಡವ ಆಗಲಿ ವಾರಣಾವತಕ್ಕೆ ಕಳಿಸುವಾಗ ಭೀಷ್ಮ ಮಾತಾಡಲಿಲ್ಲ ಅರಗಿನ ಮನೆಯಲ್ಲಿ ಬಿದ್ದೋದ್ರು ದ್ಯೂತಕ್ಕೆ ಕರೆಯುವಾಗ ಆಗಲಿಲ್ಲ ಅವನಿಂದ ಕೆಲಸ ಆಗಲಿಲ್ಲ ಭೀಷ್ಮನಿಂದ ಬಿದ್ದೋದರು ಹಾಗೆ ಇಲ್ಲಿ ಬಂದಾಗ ಭೀಷ್ಮ ನನಗೇನು ಗೊತ್ತು ನಿಮ್ಮ ಲೆಕ್ಕ ನಿಮಗೆ ನಮ್ಮ ಲೆಕ್ಕ ನಮಗೆ ಅಂತ ಹೇಳಿಕೊಂಡು ಕೂತ್ಕೊಳ್ಳಿಲ್ಲ ಭೀಷ್ಮ ಲೆಕ್ಕ ಸರಿ ಹೇಳಿದ ಇದು ವ್ಯವಸ್ಥೆ ಹೀಗೆ ಅಂತ ಹೇಳಿದ ಪಾಂಡವರಿಗೆ ಜಯ ಅಂತ ಕರಾರುವಕ್ಕಾಗಿ ಮುಗಿದಿದೆ ಕೊಟ್ಟುಬಿಡಿ ಸಾಮ್ರಾಜ್ಯ ಅವರದ್ದು ಅಂತ ಹೇಳಿದರು ಇದು ಭೀಷ್ಮ ಸತ್ಯವಾದಿ ನೋಡಿ ಭಗವಂತ ಹೇಳುವ ಸತ್ಯವೂ ವಿಷಯ ಇದೆ ಯತ್ ಸತಾಮಿತ ಮತ್ತೆಂದ ಸತ್ಯ ಮಿತಿಗೀಯತೆ ಅಂತ ಒಳ್ಳೆಯವರಿಗೆ ಒಳ್ಳೆಯದಾಗುವಂತೆ ಹೇಳಿಕೊಂಡ್ರದ್ದು ಸತ್ಯ ಅದನ್ನ ನಿಜವಾಗಿಯೂ ವಿಷಯವೂ ಸತ್ಯವಾಗಿತ್ತು ಪಾಂಡವರಿಗೂ ಅನುಕೂಲವಾಗುವಂತೆ ಇತ್ತು ಅದನ್ನ ಪಾಂಡವರಿಗೆ ಪ್ರತಿಕೂಲ ಆಗುವಂತೆ ಯಾವತ್ತೂ ಭೀಷ್ಮ ಹೇಳಲಿಕ್ಕೆ ಹೋಗಲಿಲ್ಲ ಅನಿವಾರ್ಯ ಪ್ರಸಂಗಕ್ಕೂ ಅವನಿಗಾಗಿ ಬರಲಿಲ್ಲ ನಾಲಿಗೆಯಲ್ಲಿ ಅದನ್ನ ಭೀಷ್ಮನನ್ನು ಸತ್ಯವಾದಿ ಜಿತೇಂದ್ರಿಯ ಅಂತಾರೆ ತನಗೋಸ್ಕರ ಯಾವುದೂ ಬೇಕು ಅಂತ ಹೇಳಿಕೊಳ್ಳದೆ ಬದುಕಿದ ಒಂದು ಮಹಾಚೇತನ ಅನ್ನುವ ದೃಷ್ಟಿಯಿಂದ ಆಭಿರದ್ಭಿಹೀ ಅವಾಪ್ನೋತು ಪುತ್ರ ಪೌತ್ರೋಚಿತಾಂಕ್ರಿಯಾಂ ನಾನು ಕೊಟ್ಟ ನೀರಿನಿಂದ ಭೀಷ್ಮನಿಗೆ ಏನಾಗಲಿಕ್ಕೆ ಅಂದರೆ ಅವನಿಗೆ ಮಕ್ಕಳು ಮೊಮ್ಮಕ್ಕಳು ಇದ್ದರೆ ಏನೆಲ್ಲ ಆಗುತ್ತೋ ಅದು ಆಗಲಿ ಅಂತ ಅವನ ಮಕ್ಕಳು ಅವನ ಮೊಮ್ಮಕ್ಕಳು ಏನೆಲ್ಲ ಉಪಚಾರ ಮಾಡ್ತಾರೋ ಧಾರ್ಮಿಕ ಕ್ರಿಯೆಯಲ್ಲಿ ಆ ಕ್ರಿಯೆ ನನ್ನಿಂದ ಆಯಿತು ಅಂತ ಅವನು ತಿಳ್ಕೊಳ್ಬೇಕು ನಾನು ಅಷ್ಟು ಮಗು ಮಗು ಮೊಮ್ಮಗುವಿನಂತೆ ಮರಿಮಗನಂತೆ ನಾನು ಅವನಿಗೆ ಜಲಾಂಜಲಿ ನೀಡುತ್ತಾ ಇದ್ದೇನೆ ಎನ್ನುವ ಅರ್ಥ ಬರುವಂತೆ ಈ ಶ್ಲೋಕವನ್ನು ಕೊಟ್ಟಿದ್ದಾರೆ ಆ ಬಿಹಿ ಅವಾಪ್ನೋ ನಾನು ಕೊಟ್ಟ ನೀರುಗಳಿಂದ ಅನ್ನ ತರ್ಪಣಗಳು ಹೆಚ್ಚು ಕೊಡ್ಲಿಕ್ಕೆ ಇದೆ ಅಂತ ಕಾಣುತ್ತೆ ಎಷ್ಟು ತರ್ಪಣ ಹೇಳು ಸಾಮಾನ್ಯವಾಗಿ ತರ್ಪಣಂ ತ್ರಿಹಿ ಅಂತ ತರ್ಪಯಾಮಿ 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 ಅಂತ ಒಂದೇ ನೀರಿಂದ ಮೂರು ಸರ್ತಿ ಎಲ್ಲ ಆಡಿಸುವುದಲ್ಲ ಕೈಯನ್ನು ಮೂರು ಸರ್ತಿ ನೀರು ಹಾಕಲು ಎಷ್ಟು ಸೋಮಾರಿತನ ನೋಡಿ ನಮಗೆ ತರ್ಪಣ ಕೊಡುವವರಿಗೆ ದೇವತರ್ಪಣ ಒಂದೇ ಸಕ್ರತ್ಸ್ ಕೇಶವನ್ ತರ್ಪಯಾಮಿ ಇದ್ದಾಗ ಋಷಿಗಳಿಗಾಗುವ ಭೂ ಋಷಿಯನ್ನು ತರ್ಪಯಾಮಿ ತರ್ಪಯಾಮಿ ಇಂದ ಬಲ ಎರಡು ಸರ್ತಿ ಕುಣಿಯುವುದಲ್ಲ ಎಡಕೈ ಎರಡು ಸರ್ತಿ ಕುಣಿಬೇಕು ಇದು ಯಾರಿಗೆ ಗೊತ್ತಿರೋದಿಲ್ಲ ಎರಡು ಸೌಟು ನೀರು ಪ್ರತ್ಯೇಕವಾಗಿ ಬೀಳ್ಬೇಕು ಇವತ್ತಿನ ಕಲ್ಯಾಣ ಮಂಟಪದ ಊಟದ ಸರ್ವಿಸ್ನಾಗ ಒಂದು ಸೌಟಲ್ಲಿ ಸಾರು ತೆಗೆದರೆ ಐದು ಎಲೆಗೆ ಹೋಗುವ ಹಾಗೆ ಅಲ್ಲ ಒಂದು ಎಲೆಗೆ ಐದು ಸರ್ತಿ ಹಾಕುವಾಗೆ ಇರಬೇಕು ಬೇಕಾದರೆ ಅದು ನಿಜವಾಗಿ ಊಟ ಅಂತ ವ್ಯವಸ್ಥಿತವಾಗಿ ಅಂದರೆ ಅದು ನಾವು ಯಾವತ್ತು ಕಲಿತೇವೆ ಗೊತ್ತಿಲ್ಲ ಎರಡು ಅಂಶದಲ್ಲಿಯೂ ತಪ್ಪದು ಅಸಹನೆ ಒಂದು ಸೋಮಾರಿತನ ಮತ್ತೊಂದು ಇನ್ನೊಂದು ಅದು ಉಚ್ಚಿಷ್ಟ ವ್ಯವಸ್ಥೆ ಒಂದು ಸೌಟಲ್ಲಿ ಎಗ್ ಸೌಟಿ ಹಾಕಿರೋದು ನೀವು ಪಾತ್ರೆಯಲ್ಲಿ ಹಾಕೊಂಡು ಹೋಗಿ ನಾಳೆಯಿಂದ ಇನ್ನೂ ಸುಲಭ ಆಗಿದೆ ನೂರು ಎಲೆಗು ಹಾಕಲಿಕ್ಕೆ ಬರ್ತದೆ ನೀವು ಸೌಟಿ ಹಾಕಿದ ತಂದದ್ದು ಸೌಟು ತಂದೆಯೇ ತಂದದ್ದೇ ಪಾತ್ರೆಯಿಂದ ವಸ್ತುವನ್ನು ಬೇರ್ಪಡಿಸಲಿಕ್ಕೆ ಈ ಪೃಥಕ್ ಧರ್ಮ ಯಾವತ್ತು ಸೌಟಲ್ಲಿ ನೀವು ಎತ್ತಿದಿರೋ ಇದು ನಿನಗೆ ಅಂತ ಹೇಳಿಕೊಂಡಾಗೆ ಅದು ಹಾಕಬೇಕವನಿಗೆ ಮತ್ತೆ ಎತ್ತಿದ್ರೆ ಇನ್ನೊಬ್ಬನಿಗೆ ನೀವು ಒಂದು ಸೌಟಲ್ಲಿ ಎತ್ತಿ ಇಬ್ಬರಿಗೆ ಮೂವರಿಗೆ ಅಂತ ಹೇಳಿಬಿಟ್ರಂಟಲ್ಲ ಅದು ಮೂರು ಜನರಿಗೆ ಅಸಹಕಾರ ಆಗುತ್ತೆ ಸರಿ ಇಲ್ಲ ನೀವು ಎತ್ತುವಾಗ ನನ್ನ ಮೂರೆ ಎತ್ತಿ ಮಾಡಿ ಅವನ ಎಲೆಗೆ ಹಾಕಿದ್ದೆ ಅದು ಹೇಗೆ ಸರಿ ಆಗತ್ತೆ ಅದನ್ನು ಬೇಕಾದರೆ ಎತ್ತುವಾಗಲೇ ಕಮ್ಮಿ ಎತ್ತಿರಿ ಅಥವಾ ಸೌಟನ್ನೇ ಬೇಕಾದರೂ ಸಣ್ಣದು ಮಾಡಿ ಅಥವಾ ಸೌಟಲ್ಲಿ ಎದುರಲ್ಲಿ ಹಾಕೋದಿಂತ ಕಡೆಯಲ್ಲಿ ಬೇಕಾದರೆ ಹಾಕಿ ನನಗೇನು ಸಂಬಂಧ ಇಲ್ಲ ನಿಮ್ಮ ಪೂರ್ವ ಉಳಿತಾಯ ಆಗತ್ತೆ ನಿಮ್ಗೆ ಉಳಿತಾಯ ಆಗಬೇಕಾ ಪೂರ್ವ ಉಳಿತಾಯ ಮಾಡಿಕೊಡ್ತೇನೆ ಹೇಗೆ ಸೌಟ ನೀನೇ ತಿರುಗಿಸಿಟ್ಕೊಳ್ಳಿ ಹಾಕೊಂಡೋಗಿ ಬೇಕು ಅಂತಿದ್ರೆ ಎಲೆ ನೋಡಿ ಅನ್ನ ನೋಡಿ ವ್ಯಕ್ತಿ ನೋಡಿ ಹಾಕಿ ಮೋರೆ ನೋಡಿ ಉಪಚರಿಸೋದ ಊಟ ಇನ್ನೇನು ಊಟ ಇದು ಊಟದ ಸಂಪ್ರದಾಯ ನೋಡಿ ಧರ್ಮ ಎಷ್ಟು ವಿಶಾಲವಾಗಿ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಚಂದವಾಗಿ ಇರುತ್ತೆ ಎಷ್ಟು ಚೊಕ್ಕದಾಗಿರುತ್ತೆ ನೋಡಿ ಅಂದ ತರ್ಪಯಾಮಿ ತರ್ಪಯಾಮಿ ಟೂ ಟೈಮ್ಸ್ ಉದ್ದಾರಣೆಯಿಂದ ನೀರನ್ನು ತೆಗೆದು ಬಲಕೈಗೆ ಹಾಕ್ಕೊಳ್ಬೇಕು ಬಲಕೈಯಲ್ಲಿ ಅದು ಹೋಗ್ತದೆ ನಾನು ಅದಕ್ಕೆಲ್ಲ ಬಲಕಾಯೆ ಎಲ್ಲ ಹೆಚ್ಚು ಕೆಲಸ ಇಲ್ಲ ಬಲಕೈಯಲ್ಲಿ ಅದು ಎರಡು ಸರ್ತಿ ಕೆಳಗೆ ಬೀಳುತ್ತದೆ ಪ್ರತ್ಯೇಕವಾಗಿ ನೀವು ಪ್ರತ್ಯೇಕ ಹಾಕಿದ್ದು ಅದನ್ನು ಭೀಷ್ಮನಿಗೆ ಆಗೋ ಮೂರು ಸರ್ತಿ ಹಾಕಲಿಕ್ಕೆ ಭೀಷ್ಮ ತರ್ಪಯಾಮಿ 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 ಅಂತ ಒಂದು ನೀರನ್ನೇ ಮೂರು ಸರ್ತಿ ಅಲ್ಲ ತೀರ್ಥ ಕೆಲವರು ಒಂದನ್ನೇ ಮೂರು ಸರ್ತಿ ಕುಡಿಯುವುದು ಹಾಕಿ ಅದು ಅಲ್ಲ ಮೂರು ಸರ್ತಿ ಅವರು ಹಾಕಬೇಕು ಸೋಮಾರಿತನ ಬಿಟ್ಟು ನಾವು ಮೂರು ಸರ್ತಿ ತಗೊಳ್ಬೇಕು ಅವರ ಸೋಮಾರಿತನಕ್ಕೆ ನಾವು ಮದ್ದು ಅರಿಬೇಕು ನಮ್ಮ ಸೋಮಾರಿತನಕ್ಕೆ ಅವರು ಸೌಟಲ್ಲಿ ನಮಗೆ ಬಡಿಬೇಕು ಈಗಿರಬೇಕು ದ್ವೊಂದು ಆಗಿರ್ತದೆ ಆ ಹೀಗೆ ಮೂರು ತರ್ಪಣಕ್ಕೋಸ್ಕರ ಅಭಿಹಿ ಅದ್ಭಿಹಿ ಅಂತ ಬಹುವಚನ ಕೊಟ್ಟು ನಮ್ಮ ತರ್ಪಣಗಳಿಂದ ಭೀಷ್ಮನಿಗೆ ಇದಿಷ್ಟು ಭೀಷ್ಮನ ತರ್ಪಣದ ಸಂಗತಿ ಮಾತಾಡಿದರೆ ಭೀಷ್ಮನಿಗೆ ಅರ್ಗೆ ಕೊಡಲಿಕ್ಕು ಉಂಟು ಅಂತ ಒಂದು ಹೊಸ ಸಂಗತಿ ಹೇಳ್ತಾರೆ ಅದಕ್ಕೆ ಇಲ್ಲಿ ಜಲಶಬ್ದದಲ್ಲಿ ಸಾಮಾನ್ಯ ವಾಚ್ಯವನ್ನು ಕೊಟ್ಟದ್ದು ವಿಧವ್ಯಾಸರಿ ಹೇಳುವಾಗ ತರ್ಪಣ ಮಾತ್ರ ಅಲ್ಲ ಭೀಷ್ಮನಿಗೆ ಅರ್ಘ್ಯ ಕೊಡಬೇಕು ಅಂತ ರಥಸಪ್ತಮಿಯಲ್ಲಿ ಸೂರ್ಯನಿಗೆ ಕೊಟ್ಟ ಕೊಟ್ಟಾಗೆ ನಾವು ಅರ್ಗೆ ಕೊಡಲಿಕ್ಕೂ ಉಂಟು ಭೀಷ್ಮನ ಹೆಸರಲ್ಲಿ ಅದು ವಿಶೇಷ ಇದು ಮೊದಲು ಆಗುವಂಥದ್ದು ಭೀಷ್ಮನಿಗೆ ಮೊದಲು ಅರ್ಘ್ಯ ಆನಂತರ ಭೀಷ್ಮನ ಬಗ್ಗೆ ಚಿಂತನೆ ಕೊನೆಗೆ ಭೀಷ್ಮನಿಗೆ ತರ್ಪಣ ತರ್ಪಣ ಮೊದಲಲ್ಲ ತರ್ಪಣ ಕೊನೆಗೆ ಅರ್ಘ್ಯ ಮೊದಲಿಗೆ ಬಂದವನಿಗೆ ಮೊದಲು ಕೊಡಬೇಕಾದ ಅರ್ಘ್ಯಬಾದ್ಯದ ಉಪಚಾರಗಳು ಒಂದು ಕೊಟ್ಟರೆ ಸರ್ವೋಪಚಾರ ಬಂದಾಗಿ ತರ್ಪಣ ಕೊಡುವುದು ಕೊನೆಗೆ ತೃಪ್ತಿಯಾಗಿ ಅದನ್ನು ಅರ್ಘ್ಯಕ್ಕೆ ಕೊಡುವಾಗ ಬಹಳ ಸುಂದರವಾಗಿ ಹೇಳ್ತಾರೆ ಭೀಷ್ಮ ಹೇಗಿದ್ದಾನೆ ಅಂತ ಅವನು ಶಂತನವಿನ ಮಗನಾಗಿ ನಮಗೆ ಬಂದವ ವಸೂನಾಂ ಅವತಾರಾಯ ಶಂತನೋರ ಆತ್ಮಜಾಯಚ ಚ ಅರ್ಘ್ಯಂದದಾಮಿ ಭೀಷ್ಮಾಯ ಅವಾಲಿ ಬ್ರಹ್ಮಚಾರಿಣಿ ಅಂತ ಅವನು ಯಾರು ಎನ್ನುವ ಪರಿಚಯ ಇರುವುದು ಅರ್ಘ್ಯಗೆ ಯೋಗ್ಯನಾಗುವಾಗ ವಸಿನ ಅವತಾರ ಅಂತ ಎಂಟು ಜನ ವಸ್ಸುಗಳು ದ್ರೋಣ ಪ್ರಾಣ ಧ್ರುವಾರ್ಕ ಅಗ್ನಿ ದೋಷ ವಸ್ತು ವಿಭಾವಸ್ಸು ಅಂತ ಅದೇನು ಕೊನೆಯವ ವಿಭಾವಸ್ಸು ಇದ್ದಾನೆ ಅವನೇ ದ್ವಿವಸು ಅಂತ ಹೆಸರು ಪಡೆಯುವವ ಅವನೇ ಭೀಷ್ಮ ಎಂಟನೆಯವ ವಸುಗಳಲ್ಲಿ ಅಷ್ಟವಸ್ಸುಗಳಲ್ಲಿ ವಸುಗಳು ನಮಗೆ ಪ್ರಾತಸ್ಸಮನದ ದೇವತೆಗಳು ನಿಜವಾಗಿ ವಸು ರುದ್ರ ಆದಿತ್ಯರು ಅಂತ ಪ್ರಾತಃಸಮನ ಮಧ್ಯಂದಿನ ಸಮ ಸಾಯಂ ಸಮನದ ದೇವತೆಗಳು ಗಣದೇವತೆಗಳಲ್ಲಿ ಒಂದು ಸಣ್ಣ ಗಣ ದೇವತಾಗಣದಲ್ಲಿ ವಸುಗಣ ರುದ್ರಗಣ ಸ್ವಲ್ಪ ದೊಡ್ಡದು ಹನ್ನೊಂದು ಆದಿತ್ಯರು ಹನ್ನೆರಡು ವಿಶ್ವೇ ದೇವತೆಗಳು ಹತ್ತು ಜನ ಅಶ್ವಿನಿಗಳು ಇದ್ದಾರೆ ಇಬ್ಬರು ಆದರೆ ಅದು ಒಂದೇ ಗಣ ಇಲಕ್ಯದಲ್ಲಿ ಬರುವುದಿಲ್ಲ ಹೇಳಲಿಕ್ಕೋ ರುಬ್ಬುಗಣ ಇದ್ದಾರೆ ಮೂರು ಜನ ಇದ್ದಾರೆ ಅವರು ಸಾಮಾನ್ಯವಾಗಿ ಅದನ್ನು ಗಣ ಅಂತ ಹೇಳುವುದು ಕಡಿಮೆ ಉಂಟು ಆದ್ದರಿಂದ ವಸು ರುದ್ರ ಆದಿತ್ಯರು ಮೂರು ಹೊತ್ತಿನ ಗಣದವಳು ಅದರಲ್ಲಿ ಪ್ರಧಾನ ಮೊದಲ ಗಣ ವಸುಗಣ ಪೂಜೆಯಲ್ಲಿ ಆಗಿ ಪಿತೃಪಂಕ್ತಿಗಳಲ್ಲಿ ಪಿತಾಮಹ ಪ್ರಪಿತಾಮಹರು ಅಥವಾ ಮಾತೃ ಮಾತಾಮಹಿ ಪ್ರಪಿತಾಮಹಿ ಅಂತ ಹೇಳಿಕೊಳ್ಳುವಲ್ಲಿ ವಸು ನಿಯಮಿಸಲ್ಪಟ್ಟವರು ಅವರ ಅಂಕಿಗೆ ಒಳಗಾದವರು ಅಂತ ಚಿಂತನೆ ಮಾಡಲಿಕ್ಕಿದೆ ಅದರಿಂದ ಪಿತೃವರ್ಗದಲ್ಲಿ ವಸು ಈಗ ಸರಿಯಾಯಿತು ವಸೂನಾಮ್ ಅವತಾರ ಈಗ ಭೀಷ್ಮ ಪೈತೃಕ ಧರ್ಮದಲ್ಲಿ ಹೇಗೆ ಸೇರಿಕೊಳ್ಳುತ್ತಾನೆ ಎನ್ನುವುದಲ್ಲಿ ದೈವಿಕವಾಗಿಯೂ ಒಂದು ಮುಖ ಇದೆ ಎಂದು ಗೊತ್ತಾಯಿತು ವಸುಗಳಲ್ಲಿ ಸೇರಿದ್ದರಿಂದ ಇವನನ್ನು ವಸೂ ನಾಮ ಅವತಾರಾಯ ಆದರೆ ಇದು ಸೇರ್ತದೆ ಈಗ ಯಾಕೆಂದರೆ ಒಬ್ಬ ಇತಿಹಾಸ ಪುರುಷನಿಗೆ ಸತ್ತು ಹೋದವನಿಗೆ ನಮ್ಮ ತರ್ಪಣದಿಂದ ಏನು ಇರುತ್ತೆ ಅನ್ನುವುದರಲ್ಲಿ ಇದೊಂದು ವಿಶೇಷ ಶೈಲಿ ಇವ ದೇವತೆ ಇದ್ದಾನೆ ದೇವತೆಗಳು ಸಾಂಶರಿದ್ದಾರೆ ಎಲ್ಲೆಂದರಲ್ಲಿ ಅವರು ಇರ್ತಾರೆ ಯಾವ ಯಾವ ರೂಪಗಳಿಂದಲೂ ಕಾಣುತ್ತಾರೆ ಅದರಿಂದ ಇವತ್ತು ಭೀಷ್ಮ ಇಲ್ಲಾದರೂ ವಸು ಎಂಟನೆಯ ವಸು ಆದವ ಅವನು ನಿಜವಾಗಿ ಭೀಷ್ಮನಾಗಿ ಬಂದದ್ರಿಂದ ನೀವು ಕೊಟ್ಟಿರತಕ್ಕಂಥ ಜಲದ ವ್ಯವಸ್ಥೆಗಳಿಗೆ ಕಾರಣನಾಗಿ ನಿಂತವ ಅವನು ಪುಣ್ಯ ಹಂಚುವವ ಭಗವಂತನ ಅಧೀನನಾಗಿ ಅವ ಇದ್ದ ಅದರಿಂದ ವಸೂನಾಮ ಅವತಾರ ಎಲ್ಲಿಂದ ಮೂಲ ಎನ್ನುವುದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಇವನು ವಸು ಇದ್ದಾನೆ ಆದ್ದರಿಂದ ಅವನಿಗೆ ನೀವು ಕೊಡಿ ಅಂತ ಹೇಳಿ ಶಂತನೋ ಇಲ್ಲಿ ಬಂದಾಗ ಅವನು ಲೋಕದಲ್ಲಿ ಭೀಷ್ಮನಾಗಿ ಹುಟ್ಟಿದ್ದು ಶಂತನಿಂದ ಮಗನಾಗಿ ಶಂತನಿಂದ ಮಗನಾಗಿ ಬಂದವನಿಗೆ ಇದು ನನ್ನ ಅರ್ಘ್ಯ ಅಂತ ಹೇಳಿಕೊಂಡು ಅವನಿಗೆ ನಾವು ಅರ್ಘ್ಯವನ್ನು ನೀಡಬೇಕು ಕೈಯಲ್ಲಿ ದೇವರಿಗೆ ಮಾತ್ರ ಶಂಖದಲ್ಲಿ ಕೊಡುವ ಅರ್ಘ್ಯ ಕ್ರಮ ಲಕ್ಷ್ಮೀ ಇದ್ದಾಳೆ ಅಂತ ಹೇಳಿಕೊಂಡು ಉಳಿದ ದೇವತೆಗಳಿಗೂ ನಾವು ಶಂಖದಿಂದ ಅರ್ಘ್ಯ ಕೊಡುವ ಕ್ರಮ ಇಲ್ಲ ಶಂಖದ ಸ್ಥಾನ ಅಷ್ಟಕ್ಕೆ ಸೀಮಿತ ಅದು ವಾಸ್ತವವಾಗಿ ದೇವರ ಪೂಜೆಯಲ್ಲಿ ಮತ್ತೆ ಎಲ್ಲ ದೇವರ ಪೂಜೆಯಲ್ಲಿ ಉಪಯೋಗಿಸ್ಲಿಕ್ಕಿಲ್ಲ ಅಂತಲ್ಲ ಶಂಖದ ಪ್ರೋಕ್ಷಣೆಗಾಗಿ ಶಂಖ ಪೂಜೆಯಲ್ಲಿ ಅದು ಬೇಕೇ ಬೇಕು ಆನಂತರ ನೈವೇದ್ಯಕ್ಕೋಸ್ಕರ ಪ್ರೋಕ್ಷಣೆಗೆ ಅದು ಉಪಯೋಗಕ್ಕೆ ಬೇಕು ಅನ್ನೋ ಉಪಯೋಗವೇ ಇಲ್ಲ ಅಲ್ಲ ಶಂಖದ ಉಪಯೋಗ ಇದೆ ಆದರೆ ದೇವರ ಪೂಜೆ ಇಲ್ಲದೆ ಅಂದರೆ ನಾರಾಯಣನ ಭಗವಂತನ ಶಾಲಿಗ್ರಾಮದ ಪ್ರತೀಕದ ಪೂಜೆ ಇಲ್ಲದೆ ಇತರ ಪೂಜೆ ಆಗದೇ ಇರುವುದರಿಂದ ಅದು ಬೇಕೆ ಅನ್ನೋದು ಸತ್ಯವೇ ಅದರಿಂದ ಇಲ್ಲಿ ಇಲ್ಲ ಅಂತ ಯಾರು ಹೇಳಬೇಡಿ ಇದು ಗಣಪತಿ ದೇವಸ್ಥಾನ ಇಲ್ಲಿಲ್ಲ ಶಂಕ ಹಾಗೆ ಹೇಳ್ಬೇಡಿ ಗಣಪತಿ ದೇವಸ್ಥಾನ ಆದರೂ ಪೂಜೆ ಮಾಡಲಿಕ್ಕೆ ಗಣಪತಿಗೆ ತೀರ್ಥ ಕೊಡೋದು ಬೇಡ ನೀವು ನೈವೇದ್ಯ ಆಗುವ ಬೇಕಲ್ಲ ತೀರ್ಥ ಎಲ್ಲಿಂದ ತರ್ತೀರಿ ಹೇ ಅವನಿಗೆ ಹಾಕಿದ್ದು ತೀರ್ಥ ಅಯ್ಯ ಗಣಪತಿ ತೀರ್ಥ ಅಲ್ಲ ಗಣಪತಿಗೆ ತೀರ್ಥ ಬೇಡವ ಊಟ ಮಾಡುವಾಗ ದೇವರ ತೀರ್ಥ ಕೊಡಲಿಕ್ಕಿಲ್ವ ಅದೊಂದು ಉಂಟಾಗಿ ಕೇಳ್ತಾರೆ ಮತ್ತೆಂದದ್ದು ನಿಮ್ದು ಪೂಜೆ ಕೇಳಬೇಕು ಓಹ್ ಅಲ್ಲ ಅದರಿಂದ ಯಾವ ದೇವತೆಗಳ ಪೂಜೆ ಮಾಡುವುದಾದರೂ ಅವರಿಗೆ ಪೂಜೆ ಉಪಚಾರ ಆಗಬೇಕಾದ್ರೆ ಅವರಿಗೆ ಊಟ ಆಗಬೇಕಾದ್ರೆ ಅವ್ರು ತೀರ್ಥ ಕೊಡಬೇಕು ನಮಗೆ ಊಟ ಆಗಲಿಕ್ಕೆ ತೀರ್ಥ ಬೇಕಾದರೆ ಅವರಿಗೆ ಊಟ ಮಾಡಲಿಕ್ಕೊಂದು ತೀರ್ಥ ಬೇಡವೋವಾ ಪಂಚಗಜ್ಜಾಯೇ ಬೇಕಾದರೆ ಅವ ಅದಕ್ಕೆ ಒಂದು ತೀರ್ಥ ಕೊಡೋದು ಬೇಡ ಮೊದಲು ಟಿಫಿನ್ ಮಾಡು ಮುಂಚೆ ಅದು ತೀರ್ಥ ತಗೊಳ್ಳೋದು ಬೇಡ ಸಣ್ಣ ಕೆಲಸ ಆದರೂ ಮಾಡೋದು ಬೇಡ ಅದನ್ನು ಹೌದಲ್ಲ ಅದನ್ನು ಅವನು ತೀರ್ಥ ಕೊಡಲಿಕ್ಕೆ ಶಾಲೆಗೆ ಇಟ್ಟುಕೊಳ್ಳಿ ಪೂಜೆ ಮಾಡಿ ಅವನ ಚೂರು ಹಾಕಿ ತೀರ್ಥ ಕೊಡಿ ಅಂದರೆ ಸುಲಭ ಆಗುತ್ತೆ ಅದನ್ನು ಶಂಕೆ ಬೇಕೆನ್ನುವುದರಲ್ಲಿ ತಪ್ಪಿಲ್ಲ ಅದನ್ನು ಉಳಿದವರಿಗೆ ಅರಿಗೆ ಕೊಡುವಾಗ ಕೈಯಲ್ಲಿ ಅರಿಗೆ ಕೊಡಲಿಕ್ಕೆ ಅರ್ಗೆ ಕೊಡಬೇಕು ನೀರು ಇದರಲ್ಲಿ ಮತ್ತೆ ರಥಸಪ್ತಮಿಯಂತೆ ಎಷ್ಟು ಅಂಶಗಳನ್ನು ಸೇರಿಸಬೇಕೆಲ್ಲ ಪಟ್ಟಿ ಮಾಡಲಿಕ್ಕೆ ಪೆನ್ನು ಪೇಪರ್ ಎಲ್ಲ ತಯಾರು ಮಾಡಬೇಡಿ ಏನಿಲ್ಲ ನೀರಿನಲ್ಲಿ ಅರ್ಗೆ ಇಲ್ಲಿ ಹೇಳಿಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಹೇಳಿದ ಹೇಳಿದಾಗೆ ಗೊತ್ತಿಲ್ಲ ನನಗೂ ಬಾಕಿ ಆಗಿದೆ ಈಗ ಇನ್ನೆಲ್ಲಿಯಾದರೂ ಭೀಷ್ಮರಿಗೆ ಅರ್ಗೆ ಕೊಟ್ಟದ್ರಲ್ಲಿ ಸೇರಿಸಿಕೊಳ್ಳಿ ಅಂದರೆ ನಾನು ಕೇಳುತ್ತೇನೆ ನಾನು ನೋಡಿದ ಒಂದಷ್ಟು ಮುಖಗಳಲ್ಲಿ ಸಿಗುವುದಿಲ್ಲ ಯಾವು ನೀರಿನ ಅರ್ಗೆಯಲ್ಲಿ ಸಾಮಾನ್ಯ ಎಲ್ಲರಿಗೂ ಕೊಡೋದಷ್ಟೇ ಮತ್ತೆ ಏಲಾಲವಂಗಾದಿಗಳಾಗೋದು ಅದು ವೈಭವ ಪರಿಮಳ ದ್ರವ್ಯಗಳನ್ನು ಹಾಕಿ ಲವಂಚ ಅಂತ ಹಾಕುವುದು ಚಂದ ಅದು ಉಂಟೆ ಉಂಟು ಅದು ಸರಿ ಕುಶ ಅಗ್ರ ಹಾಕಲಿಕ್ಕೆ ಇದೇ ಇದೆ ಅದು ತಪ್ಪಲ್ಲ ಅದು ಸರಿ ಗಂಗೆಯ ಪಾವಿತ್ರ್ಯಕ್ಕೋಸ್ಕರ ಅದನ್ನು ದರ್ಬೆ ಬೆರೆಸಿದ ನೀರು ಲವಂಚ ಹಾಕಿದ ನೀರು ಅದು ಸರಿ ಇನ್ನು ಏಲಾ ಲವಂಗಾದಿಗಳು ಹಾಕಿದ್ದು ಅಷ್ಟು ಪರಿಮಳ ಇದ್ದು ಪರವಾಗಿಲ್ಲ ಕೊಟ್ಟರೆ ಸಂತೋಷವೇ ಇಲ್ಲ ಅಲ್ಲ ಅದರಿಂದ ಹೇಳಲಿಕ್ಕೆ ಹೋಗಲಿಲ್ಲ ಇಟ್ಟುಕೊಂಡ್ರೆ ಪರವಾಗಿಲ್ಲ ರಥಸಪ್ತಮಿಯಲ್ಲಿ ಏಲಾ ಲವಂಗ ಎಲ್ಲ ಹಾಕಲಿಲ್ಲ ನಾನು ನಿನ್ನೆ ಹೇಳಿದೆ ಎಷ್ಟು ಅಂಶಗಳು ಮಾತ್ರ ಸೇರಲ್ಪಟ್ಟಿವೆ ಅಂತ ಸೇರಿಕೆ ಹೇಳಿದ್ದರ ಶ್ಲೋಕ ಇದ್ದರೆ ಒಪ್ಪಿಕೊಳ್ಳುತ್ತೇವೆ ಪ್ರಮಾಣ ನಮಗೆ ಮಾಡು ಬಿಡು ಅನ್ನುವುದಕ್ಕೆ ಮಾತು ಮುಖ್ಯ ಅಷ್ಟೆ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ಆ ಕಾರ್ಯ ಮಾಡಬೇಕು ಹೇಳುವುದಕ್ಕೂ ಗೆರೆಗಳು ಬೇಕು ಬೇಡ ಹೇಳುವುದಕ್ಕೂ ನಿಷೇಧಕ್ಕೂ ವ್ಯವಸ್ಥೆ ಬೇಕು ನಮಗೆ ಅದನ್ನು ಇಲ್ಲಿ ಹಾಕಲಿಕ್ಕೆ ಹೇಳಿಕೊಟ್ಟ ವಾಕ್ಯಗಳು ನಮಗೆ ಸ್ಪೆಷಲ್ ಆಗಿ ಸಿಗ್ತಾ ಇಲ್ಲ ಸಿಗುವಷ್ಟು ಕಾಲದಲ್ಲಿ ನಾವು ಸ್ವಲ್ಪ ಕಾಯಬೇಕಾಗತ್ತೆಗಲ್ಲ ಅಂದರೆ ಭೀಷ್ಮನಿಗೆ ಈ ಅರ್ಗೆ ಕೊಟ್ಟದ್ರಿಂದ ತಪ್ಪಾಗುವುದು ಇಲ್ಲಿ ಹೇಳಿದ ಧೋರಣೆ ನೋಡಿಕೊಂಡಾಗ ಹೀಗೆ ಭೀಷ್ಮನಿಗೆ ಅರ್ಘ್ಯ ಕೊಡಬೇಕು ಎಷ್ಟು ಜನ ಇತಿಹಾಸ ಪುರುಷರು ಎಲ್ಲ ಇಲ್ಲ ಶಾಸ್ತ್ರ ಕೊಟ್ಟವರಿಲ್ಲ ಋಣಬಾದ್ಯರು ಇಲ್ಲ ಗೋತ್ರ ಪ್ರವರ್ತಕರಿಲ್ಲ ಅವರಿಗೆಲ್ಲ ನಾವು ಅರ್ಗೆ ಕೊಡ್ತಾನೇ ಇಲ್ಲ ಒಂದೊಮ್ಮೆ ಕೊಡೋದಾದರೆ ಮುನ್ನೂರ ಅರವತ್ತೈದು ದಿವಸವೂ ಸ್ಪೆಷಲ್ ಡೇಸೇ ಬರೀಬೇಕು ನಮಗೆ ಈಗ ಈ ಜಗಲಿ ದಿನ ಕೂತ್ಕೊಳ್ಳಲಿಕ್ಕೆ ಸಿಗಬೇಕಾಗತ್ತೆ ಮತ್ತು ಅವರ ಹೆಸರಲ್ಲಿ ಅರ್ಗೆ ಕೊಡಿ ಇವರ ಹೆಸರಲ್ಲಿ ಕೊಡಿ ಇಂದ ದಿನ ಅರ್ಗೆ ಕೊಡುವುದೇ ಆಗತ್ತೆ ಇನ್ನು ಕ್ಯಾಲೆಂಡರ್ ನೋಡೋದು ಇವತ್ತು ಯಾರಿಗೆ ಅರ್ಗೆ ಕೊಡಿಲಿಕ್ಕೆ ಅಂತ ಕನ್ಫ್ಯೂಸ್ ಕೊನೆಗೆ ಆದರೆ ಇವನಿಗೆ ಅರ್ಗೆ ಕೊಡೋದರಲ್ಲಿ ಒಂದು ಔಚಿತ್ಯ ವೇದವ್ಯಾಸ ಹಾಕಿದ ಭಾರತ ಅದಕ್ಕೆ ನಾನು ಮೊದಲು ಪೀಠಿಕೆಯಲ್ಲಿ ಹೇಳಿದ್ದೆ ಭಾರತ ಎತ್ತಿ ಹಿಡಿದ ವ್ಯಕ್ತಿ ಭೀಷ್ಮ ಅಂತ ಹೇಳಿಕೊಂಡು ವ್ಯಾಸನು ಮೆಚ್ಚಿದ ವ್ಯಕ್ತಿ ಇವ ಆದ್ದರಿಂದ ವ್ಯಾಸನ ಹೇಳ್ತಾರೆ ಯಾಕೆ ಅಂದರೆ ಅವರು ದೇವರಿಗೆ ಅರ್ಘ್ಯ ಕೊಟ್ಟ ಮೊದಲ ಅರ್ಘ್ಯ ಕೊಡುವ ವ್ಯವಸ್ಥೆ ಮಾಡಿದ್ದ ಅಗ್ರಪೂಜೆಗೆ ಪಾತ್ರನಾದ ಅದನಿಗೆ ಅರ್ಘ್ಯ ಅಂದರು ನೋಡಿ ಎಲ್ಲಿಂದ ಎಲ್ಲಿಗೆ ದೇವರು ಸಮಮ ನೋಡಿದ ನೋಡಿ ದೇವರಿಗೆ ಅಗ್ರಪೂಜೆ ಕೊಡಿಸಿದ ಮಹಾಪುಣ್ಯಗಳನ್ನು ದೊಡ್ಡ ಕೆಲಸವನ್ನು ಮಾಡಿಸಿದ್ದಕ್ಕೆ ಭೀಷ್ಮನಿಗೆ ಎಲ್ಲರಿಂದ ಅರ್ಘ್ಯ ಕೊಡುವ ಕೆಲಸ ಮಾಡಿಸಿದರು ದೇವರು ಇಷ್ಟೇ ಬ್ಯಾಲೆನ್ಸ್ ದೇವರ ಸೇವೆಯನ್ನು ಮಾಡಿಸಿದ್ದಕ್ಕೆ ದೇವರವನಿಗೆ ಕೊಟ್ಟ ವೈಭವ ಎಷ್ಟು ಅದ್ಭುತ ತಮ್ಮ ಯಥಾ ಉಪಾಸ ದೇವವತಿಯಿಂದ ಅಷ್ಟು ದೊಡ್ಡ ಕಿಕ್ಕೀರಿದ ಎಲ್ಲರೂ ಸೇರಿದ ರಾಜಸ್ಸೂಯದ ಸಂದರ್ಭದಲ್ಲಿ ಧರ್ಮರಾಜ ಅಜ್ಜ ಅಂತ ಕೇಳುತ್ತಾನೆ ಯಾರಿಗೆ ಮೊದಲು ಭೀಷ್ಮನೇ ಹೇಳಿದೆ ಇಲ್ಲೆಲ್ಲ ಕರ್ಮಾಂಗ ಮುಗಿದಿದೆ ಗೌಜಿಯಾಗಿದೆ ವ್ಯವಸ್ಥೆ ಆಗಿದೆ ಈಗ ಪ್ರಾರಂಭದಲ್ಲಿ ಕೆಲಸ ಮುಗಿಸಿದ್ದಕ್ಕೆ ನಾವು ಯಾರಿಗಾದರೂ ಮೊದಲಿಗೆ ದೊಡ್ಡ ಅಂತ ಮಾಡಲಿಕ್ಕೆ ಉಂಟು ರಾಜಮರ್ಯಾದೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು ನಮಗೆ ಯಾರಾಗಬಹುದು ಯಾರಾಗ್ಬೋದು ಭೀಷ್ಮನಿಗೆ ಯಾರಾಗ್ಬೋದು ಹೇಳಿ ಕೃಷ್ಣ ಅಂತ ಹೇಳಿದರು ಮುಗಿದು ಹೋಯ್ತಲ್ಲ ಗಲಾಟೆ ವ್ಯಾಸರು ಅಂತ ಹೇಳಿದರೆ ಮಾತಾಡ್ತಿರಲಿಲ್ಲ ಅವನ ಅಜ್ಜ ಹಸ್ತಿನ ಬರದ ಹಿರಿಯ ಅಜ್ಜ ಪಾಂಡು ಧೃತರಾಶಿಯಲ್ಲಿ ಹುಟ್ಟಲಿಕ್ಕೆ ಕಾರಣ ಪರಶುರಾಮ ಬೇರೆ ಇದ್ದಾನ ಅಲ್ಲಿ ಭೀಷ್ಮನು ಗುರು ಅವನ ಅವನಿಗೆ ಗುರು ಎಲ್ಲ ಕ್ಷತ್ರಿಯರನ್ನೆಲ್ಲ ಕಡಿದು ಬಡಿದು ಬಂದವ ನೋಡಿಕ್ಕೆ ಯಾರಾಚೆ ಮುಖ ಹಾಕೋದಿಲ್ಲ ಅಂಗಾರ ಅಂಗಾರವರ್ಣಂ ಅಭಿತೋಂಡಂ ಎಲ್ಲ ಕಡೆ ಸುತ್ತುವರಿದ ಕೆಂಪು ರಾಶಿ ಅದು ಅವನು ಕೂತಿದ್ದಾನೆ ಅವನನ್ನು ಹೇಳ್ಬೋದಿತ್ತು ಗುರುಗಳು ಅಂತ ಹೇಳಿ ಪರಶುರಾಮರನ್ನು ಹೇಳ್ಬೋದು ವ್ಯಾಸರು ಹಿರಿಯಜ್ಜ ಅಂತ ಹೇಳಿಕೊಂಡು ಹೇಳ್ಬೋದು ಅದು ಹೇಳದೆ ಕೃಷ್ಣ ಅಂತ ಹೇಳಿಬಿಟ್ಟ ಗಲಾಟೆ ಆಗುತ್ತೆ ಅಂತ ಗೊತ್ತಿದೆ ಹೇಳಿ ಗಲಾಟೆ ಆಗಲಿಂದ ಕೆಲವರು ಬೇಕು ಗಲಾಟೆ ಆಗಲಿಂದ ಕೆಲವು ವಿಷಯನ್ನು ಹೊರಗೆ ಹಾಕಿ ಹಾಕಿಬಿಡೋದು ಆಗಲಿ ಗಲಾಟೆ ಅಂತ ಮಾಡ್ತಾರೆ ಮಾಡಲಿ ಗಲಾಟೆ ಆಗಲಿ ಗಲಾಟೆ ಆದ ನಂತರ ಕೃಷ್ಣನಿಗೆ ಯಾಕೆ ಮಹತ್ವ ಅಂತ ಕೇಳ್ತೀರಲ್ಲ ಉತ್ತರ ಹೇಳುತ್ತೇನೆ ಅಂತ ಹೇಳ್ತಾನೆ ಏಕತೋವಾ ಜಗತ್ಕ್ರಸ್ತಂ ಏಕತೋವಾ ಜನಾರ್ದನ ಸಾರತಃ ಜಗತ್ಕ್ರಿಸ್ತ ಅತಿರಿಕ್ತೋ ಜನಾರ್ದನ ಆವತ್ತು ಘಟಾಘೋಷವಾಗಿ ಕೂಗಿ ಹೇಳಿದ ದೊಡ್ಡ ಕಂಠ ಅಂದರೆ ಭೀಷ್ಮನಾಥ್ ಮೊದಲೇ ಹಿರಿಯ ಚೇತನ ಎಲ್ಲ ಸಭೆಯಲ್ಲಿ ತುಂಬಿದೆ ಹೇಳಿದ ಇಡೀ ಜಗತ್ತು ಒಂದಾಗಲಿ ಅಯ್ಯ ಕೃಷ್ಣ ಒಂದು ಬೇರೆ ಇರಲಿ ಇದರಲ್ಲಿ ಯಾರು ಹೆಚ್ಚಿನವ ಕೇಳಿದರೆ ಇಡೀ ಜಗತ್ತಿಗಿಂತ ಮಿಗಿಲು ಈ ಒಬ್ಬ ಕೃಷ್ಣ ಅಂತ ಹೇಳ್ತಾನೆ ಏಕತೋವಾ ಜಗತ್ ಕೃಸ್ನಂ ಏಕದೋವಾ ಜನಾರ್ದನ ಸಾರತಃ ಜಗತ ಕೃಷ್ಣ ಅತಿರಿಕ್ತೋ ಜನಾರ್ದನ ಒಟ್ಟು ಎಲ್ಲರೂ ಸೇರಿಕೊಂಡದ್ದಕ್ಕಿಂತ ದೊಡ್ಡ ಮೊತ್ತ ಈ ಕೃಷ್ಣ ಏನು ಹೇಳುವುದಂತ ಎಂಥದ ದೊಡ್ಡದು ಹೇಳಿದರೆ ಮುಗಿದೋಯ್ತಾ ಏನು ದೊಡ್ಡಸ್ತಿಗೆ ನಿನಗಿದೇ ಕೃಷ್ಣನಿಗೆ ಹೇಳಲಿಕ್ಕೆ ಎಂದು ಹೇಳಿದರೆ ಹೇಳ್ತಾನೆ ಏನು ಹೇಳಬೇಕು ಹೇಳಿದ ಯಾವುದರಲ್ಲಿ ಹೇಳಬೇಕು ನಿಮಗೆ ಶಾಸ್ತ್ರದ ಮೊತ್ತದಲ್ಲಿಯಾ ಅದು ಕೃಷ್ಣನೇ ತೋಳಬಲದ ಬಲದ ಕಿಮ್ಮತ್ತಿನಲ್ಲಿಯ ಅದು ಕೃಷ್ಣ ನಮಗೆ ಎರಡೇ ದೊಡ್ಡದು ಕಾಣಬಹುದು ಕ್ಷತ್ರಿಯರಿಗೆ ದೊಡ್ಡದು ಗುರುತಿಸಲಿಕ್ಕಿರುವುದು ಎರಡು ಮುಖ ಒಂದು ಶಾಸ್ತ್ರಕ್ಕೆ ಮರ್ಯಾದೆ ವಿದ್ಯೆ ಎತ್ತರ ಇದ್ದರೆ ಮುಳುಯಿತು ಇದು ಮಾನವ ಧರ್ಮಶಾಸ್ತ್ರ ಅಂತ ಆಚಾರ್ಯ ಮಧ್ವರ್ಯ ತಿಳಿತಾರೆ ವಿತ್ತಂ ಬಂಧು ವಯಕ್ಕರ್ಮ ವಿದ್ಯಾಚೈವತ್ತು ಪಂಚಮೀಯತಾನಿ ಮಾನ್ಯಸ್ಥಾನಿ ಅಂತ ಕರ್ಮ ಸಿದ್ಧಾಂತದ ದೊಡ್ಡ ವ್ಯವಸ್ಥೆ ಕೇಳಿದರೆ ದುಡ್ಡಿದ್ದವನಿಗೆ ಕೈ ಮುಗಿ ಅದು ಒಪ್ತಾರೆ ಅದು ಯಾಕೆ ಸ್ವಲ್ಪ ದುಡ್ಡು ಕೊಡ್ತಾನಲ್ಲ ವಿತ್ತಂ ಆನಂದರೆ ಬಂಧುಗಳಿಗೆ ಕೈ ಮುಗಿ ದುಡ್ಡಿಗಿಂತ ಹೆಚ್ಚು ಬಂಧು ಪ್ರಧಾನ ನಮಗೆ ನಮ್ಮವನಲ್ವಾ ಅಂತ ಆನಂತರ ವಯಸ್ಸಿಗೆ ನೀನು ಬೆಲೆ ಕೊಡು ಹೇಳ್ತಾನೆ ಆನಂತರ ಅವನ ಕರ್ಮ ನೋಡಿ ನೀನು ಮನ್ನೆ ಹಾಕು ಲೋಕೋತ್ತರವಾದ ಕೆಲಸ ಮಾಡಿದಾಗ ಅಧಿಕಾರ ನೋಡಿ ಪೋಸ್ಟ್ ನೋಡಿ ಬೆಲೆ ಕೊಡಲೇಬೇಕು ಅಂದಾನೆ ದುಡ್ಡು ಇಲ್ಲ ಇಲ್ಲದೇ ಇರಲಿ ವಯಸ್ಸಾಗಲಿ ಆಗದೇ ಇರಲಿ ಅದಕ್ಕೂ ಮಿಗಿಲು ಕೇಳಿದರೆ ಜ್ಞಾನ ಅದಕ್ಕೆ ವಯಸ್ಸು ಎದುರಿಲ್ಲ ದುಡ್ಡು ಎದುರಿಲ್ಲ ಬಂಧುತ್ವ ಪ್ರಶ್ನೆ ಇಲ್ಲ ಯಾವುದಿಲ್ಲ ಕರ್ಮ ಏನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ಜ್ಞಾನಿಯ ಆಯಿತು ಮಾತಾಡಲಿಕ್ಕಿಲ್ಲ ನಾನು ಅದನ್ನ ವಿದ್ಯೆಯ ನೆಲೆಯಲ್ಲಿ ನೋಡಿದರೆ ವೇದ ವೇದಾಂತ ವಿಜ್ಞಾನಂ ಬಲಂಚ ಮಹತ್ ಮಹತ್ಸ್ ಕೃಷ್ಣನಲ್ಲಿ ನಾವು ಚಿಂತನೆಯ ವಸ್ತು ನೋಡಿದರೆ ಅವನಿಗಿಂತ ಮಿಗಿಲಾದ ಒಬ್ಬ ಶಾಸ್ತ್ರೀಯೇ ಇಲ್ಲ ಸರ್ವಶಾಸ್ತ್ರಗಳ ಸಾಗರ ಆದ್ದರಿಂದ ಬಹಳ ದೊಡ್ಡ ಸಾಗರಗಳ ಮೊತ್ತವನ್ನು ಒಂದು ಕಡೆಯಲ್ಲಿ ಪೋಣಿಸಿಕೊಟ್ಟ ವ್ಯಕ್ತಿ ಕೇಳಿದರೆ ಕೃಷ್ಣ ಗೀತಾಚಾರ್ಯ ಅವನು ಹೇಳಿದ್ದು ಬಂದದ್ದು ಮತ್ತೆ ಭೀಷ್ಮ ಅಗ್ರಭೂಜೆಯನ್ನು ಕೊಡಿಸಿದರೆ ಮುಂದೆ ಆದದ್ದು ಕಡೆಗೆ ರಣಾಂಗಣದಲ್ಲಿ ಗೀತೆಯ ಅವತಾರಣ ಅದು ಅದಕ್ಕಿಂತ ಮೊದಲೆಯೇ ಹೇಳ್ತಾನೆ ಇದು ಶಾಸ್ತ್ರದ ಸಾಗರ ಅಂತ ಭೀಷ್ಮ ಹೇಳಿದ್ದಕ್ಕೇನೆ ಕೃಷ್ಣ ಮುಂದೆ ಭೀಷ್ಮನ ಭಕ್ತನ ಮಾತನ್ನು ಉಳಿಸಿಕೊಳ್ಳೋಸ್ಕರ ಅರ್ವೋಪನಿಷದೋ ಗಾವಹ ಹೇಳಿಕೊಂಡು ಸಕಲ ಶಾಸ್ತ್ರಗಳ ಸಾರ ಅನಿಸಿಕೊಂಡಾಗೆ ಗೀತೆಯನ್ನು ಕೊಟ್ಟ ಉಪನಿಷತ್ತಿನ ತುಣುಕುಗಳ ರಾಶಿಯನ್ನು ನಮ್ಮ ಮುಂದೆ ಹಾಕಿದ ಅಂತಹ ಕೃಷ್ಣ ಬಹಳ ಎತ್ತರದಲ್ಲಿದ್ದಾನೆ ನಾವು ಕ್ಷತ್ರಿಯರು ತಲೆಬಗ್ಗುವುದಾಗಿದ್ದರೆ ಶಕ್ತಿಗೆ ಅಂತ ಹೇಳಿದರೆ ಆ ಶಕ್ತಿಯು ಅವನಲ್ಲಿದೆ ಯಾರಾದರೂ ಎದ್ದು ನಿಲ್ಲಿ ಯಾರಾದರೂ ಅವನ ಜೊತೆಯಲ್ಲಿ ಹೋರಾಡಿ ಕಂಸ ಎಂತವ ಯಾವ ರೀತಿಯಲ್ಲಿ ಮುಗಿಸಿಬಿಟ್ಟ ಎಷ್ಟನೇ ವಯಸ್ಸಿನಲ್ಲಿ ಕತೆ ಗೊತ್ತೇನು ಕೇಳುತ್ತಾರೆ ಎಷ್ಟು ಅಕ್ಷಯಿಣಿಗಳಿರಲಿಲ್ಲ ಕಂಸನಲ್ಲಿ ಜರಾಸಂದು ಎಷ್ಟು ಸರ್ತಿ ಯುದ್ಧ ಮಾಡಿದ ಎಷ್ಟು ಅಕ್ಷಯಿಣಿ ತಂದು ಎಲ್ಲಿ ಹೋಯ್ತು ಹೇಳಿದ ಹತ್ತಿಪ್ಪತ್ತು ಅಕ್ಷಯಣಿಗಳು ಸುಮಾರು ರಾಶಿಗಳು ಎಲ್ಲ ಅಲ್ಲಿ ನರಕನಲ್ಲಿ ಅಯ್ಯ ಎಲ್ಲ ಇತಿಹಾಸ ಪುಟಗಳನ್ನೆಲ್ಲ ತೆರೆದಿರ್ತಾನೆ ದೊಡ್ಡ ಸೈಕ್ಲೊಬೇಡಿಯವ ಭೀಷ್ಮ ಏನು ಮಾಡಿದೆ ಅಂದರೆ ಎಲ್ಲ ಆ ಕಾಲದಲ್ಲಿ ಕೊನೆಗೆ ಹೇಳ್ತಾನೆ ನಾನು ಋಷಿಗಳಲ್ಲಿ ಕೇಳಿಕೊಂಡದ್ದು ನಾನು ದೇವತೆಗಳ ಮೀಟಿಂಗಲ್ಲಿ ಸೇರಿದ್ದು ಅಲ್ಲಿಂದ ತರ್ತಾನೆ ವಿಷಯಗಳು ಇವ್ರು ಯಾರು ನನಗೆ ಗೊತ್ತು ಇವರು ನರನಾರಾಯಣರು ಇವತ್ತಿನವರಲ್ಲ ಕೋಟಿ ವರ್ಷ ಹಿಂದಿನವರು ಏಳು ಮನ್ವಂತರದ ಆಚೆ ಇದು ನಾವು ಇವತ್ತು ಏಳನೇ ಮನ್ವಂತರದಲ್ಲಿ ಇದ್ದೇವೆ ಮೊದಲ ಮನ್ವಂತರದ ಕತೆ ನನಗೆ ಗೊತ್ತುಂಡಂತಾನೆ ಭೀಷ್ಮ ಮಾತಾಡೋದು ಕೇಳಿದ್ದೆ ನಾನು ಅಂದ ಅದೇ ಅವರು ಇವರೇ ನರನಾರಾಯಣ ಇವತ್ತು ತಾವೇ ಅರ್ಜುನ ಕೇಶವ ಅಂತ ಹೀಗೆ ಬಹಳ ದೊಡ್ಡ ಇತಿಹಾಸಗಳನ್ನು ಹಾಕಿದವ ಆ ಕಾಲದಲ್ಲಿ ಕೊಟ್ಟು ಅಗ್ರಪೂಜೆಯನ್ನು ಕೊಡಿಸಿದ್ದಕ್ಕೆ ಕೃಷ್ಣ ಇವನಿಗೆ ಕೊಡುವಂತೆ ಮಾಡಿದೆ ಎಲ್ಲರೂ ಕೊಡಬೇಕು ಅಂತ ಹೇಳಿಕೊಂಡು ಯಾಕೆ ಗೀತೆ ಎಲ್ಲರಿಗೂ ಸಂಬಂಧಪಟ್ಟ ಸಂಗತಿ ಅದನ್ನು ಹೊರಬರಿಸಲಿಕ್ಕೆ ಬೀಜಕ್ಷೇಪ ಮಾಡಿದ್ದು ಇಲ್ಲಿ ಕೃಷ್ಣನ ಸಾರವನ್ನು ತೋರಿಸಿಕೊಡುವಲ್ಲಿ ಅಂತಹ ಕೃಷ್ಣ ಅಷ್ಟು ಎತ್ತರದವ ಎನ್ನುವ ಅಗ್ರಪೂಜೆಗೆ ಅರ್ಹ ವಿಶ್ವ ದರ್ಶನ ಇದೆ ಅಂತ ಹೇಳಿಕೊಂಡ ಭೀಷ್ಮನಿಗೆ ದೇವರು ಗೀತೆ ಹೇಳುವಾಗ ವಿಶ್ವರೂಪವನ್ನು ತೋರಿಸ್ತಾನೆ ಅರ್ಜುನನಿಗೆ ದಿವ್ಯಂ ದದಾಮಿ ಅಂತ ಹೇಳಿ ತೇ ಚಕ್ಷು ಅಂತ ಹೇಳಿ ವಿಶ್ವರೂಪ ತೋರಿಸಿದರೆ ದಿವ್ಯ ಚಕ್ಷುಸು ಕೊಡದೇನೆ ಭೀಷ್ಮನಿಗೆ ವಿಶ್ವರೂಪ ಕಂಡಿದೆ ಆಗ ಅವನು ನೋಡಯ್ಯ ನನ್ನ ವೈಭವವನ್ನು ಅಂತ ಕೃಷ್ಣ ಹೇಳಿದಾಗ ಆ ವೈಭವವನ್ನು ಕೆಲವರೆಲ್ಲ ನೋಡಿದ್ದಾರೆ ಕೆಲವರೆಲ್ಲ ನೋಡಿದ್ದಾರೆ ಅಂತ ವಾಕ್ಯ ಹೇಳುವುದಿಲ್ಲ ನೋಡಿದವರಿಗೆ ಗೊತ್ತಿದೆ ಅವರೇ ನೋಡಿದ್ದೇನೆ ಹೇಳಿಕೊಳ್ಳುವುದಿಲ್ಲ ಯಾಕೆ ಇದು ಎಂದದೋ ಗಡಿಬಿಡಿಯಾಗಿರಬೇಕು ಎಂದು ಯೋಚನೆ ಮಾಡಿಕೊಂಡಿದ್ದಾರೆ ಗೊತ್ತಾಗಲಿಲ್ಲ ಕೆಲವರಿಗೆ ಗೊತ್ತಾಗಿದೆ ಗೊತ್ತಾಗಿಲ್ಲೇನಲ್ಲ ಭೀಷ್ಮನು ಯಥಾವತ್ತಾಗಿ ಬೇಕಾದಾಗೆ ಕಂಡಿದ್ದಾನೆ ಕಂಡಿದ್ದಾನೆ ಎನ್ನುವುದು ಅವನಿಗೆ ಗೊತ್ತಿದೆ ಮಧ್ವಾಚಾರ್ಯ ಹೇಳಿದರು ಕೊನೆಗೆ ಎಷ್ಟು ಜನ ಕಂಡಿದ್ದಾರೆ ಹೀಗೆ ಕಂಡಿದ್ದಾರೆ ಅಂತ ಭೀಮಾದಿಗಳು ಕಂಡದ್ದು ಭೀಷ್ಮಾದಿಗಳು ಕಂಡದ್ದೆಲ್ಲ ಭೀ ಭೀಷ್ಮ ಹೇಳುತ್ತಾನೆ ಸಾಯುವ ಹೊತ್ತಿನಲ್ಲಿ ಹೇಳತ್ತಾನೆ ಶರಮಂಚದಲ್ಲಿದ್ದ ಹೇಳ್ತಾನೆ ಸಪದಿ ವಚೋ ನಿಷಮ್ಯ ಮಧ್ಯೆ ನಿಜ ಪರೆಯೋರ್ ಬಲೆಯೋ ರಥಂ ಪ್ರವೇಶ ಸ್ಥಿತವತಿ ಪರ ಸೈನಿಕಾಯು ರಶ್ನಾರ್ಥವತಿ ಪಾರ್ಥಸಖೇ ರತಿರ್ಮ ಮಾಸ್ತು ಅಂತ ನೋಡಯ್ಯ ನನ್ನ ರಥ ಅಲ್ಲಿ ನಿಲ್ಲಿಸು ಎರಡರ ನಡುವೆ ಅಂತ ಹೇಳಿದ ಅರ್ಜುನನ ರಥವನ್ನು ಎಳೆದು ತಂದು ನಿಲ್ಲಿಸಿ ನನ್ನ ಎದುರೇ ನಿಲ್ಲಿಸಿ ನೋಡುವಂತ ನಮ್ಮನ್ನು ಹೇಳಿ ತನ್ನ ಕಣ್ಣಿನಲ್ಲಿ ನಮ್ಮೆಲ್ಲ ಆಯುಷ್ಯವನ್ನು ಸೆಳೆದ ಕೃಷ್ಣ ಇಲ್ಲಿದ್ದಾನೆ ಅಂತ ಹೇಳ್ತಾನೆ ಹಾಗಾದರೆ ಕಣ್ಣಿನಲ್ಲಿ ಇಡೀ ಸಮೂಹದ ಆಯುಷ್ಯವನ್ನು ಸೆಳೆಯುವ ವಿಶ್ವರೂಪ ಕಾಲೋಸ್ಮಿ ಲೋಕಕ್ಷಯಗ್ರವೃದ್ಧ ನಿಮಿತ್ತ ಮಾತ್ರ ಬಾಬಾ ಸವ್ಯಸಾಚಿನ್ ಹೇಳುವುದನ್ನೆಲ್ಲ ಮೊದಲೇ ಭೀಷ್ಮ ಕಂಡಿದ್ದಾನೆ ಕಂಡಿದ್ದೇನೆ ಅಂತ ಹೇಳಿಕೊಂಡಿದ್ದಾನೆ ಪೂರ ಹೇಳಲಿಲ್ಲವ ಅದನ್ನು ಭಗವಂತವನಿಗೆ ಅವನಿಗೆ ಅಗ್ರಪೂಜೆ ಕೊಟ್ಟದ್ದಕ್ಕೆ ವಿಶ್ವರೂಪ ತೋರಿಸಿದ ವಿಶ್ವರೂಪ ತೋರಿಸಿ ಅವನ ಎತ್ತರವನ್ನು ಹೊರಗೆ ತಂದಿಟ್ಟ ಆದ್ದರಿಂದ ಭೀಷ್ಮ ಕೊನೆಯ ಕಾಲದಲ್ಲಿ ಯುದ್ಧ ಮಾಡುವ ನೋಡಿ ಪರಶುರಾಮ ಅವನನ್ನು ಮಾತಾಡಿಸಲಿಲ್ಲ ಹೋರಾಟ ಕೊಟ್ಟ ಭೀಷ್ಮನಲ್ಲಿ ಸುಮ್ಮನೆ ಬಿಟ್ಟ ಭೀಷ್ಮಾಯ ಚ ತುಮ್ ಯುಧೇತೇನ ಭಾರ್ಗವಹ ನ ಅಂಬಾನ್ನಗ್ರಹಾಯಾಮಸ್ ಅಂಬೆಯನ್ನು ಕಟ್ಟಲಿಕ್ಕೆ ಹೋಗ್ಲಿಲ್ಲ ಸೋತೆ ಎಂದು ಸೂತ ಕೂತ ಯಾಕೆಂದರೆ ಭೀಷ್ಮ ಒಂದೊಮ್ಮೆ ಸೋತ್ರೆ ನಾಳೆ ಅವನಿದ್ದ ಪಕ್ಷಕ್ಕೆ ಯಾರೂ ಸೇರುವುದಿಲ್ಲ ಕೌರವರ ಮೂಟೆ ಜಾಸ್ತಿ ಆಗುವುದಿಲ್ಲ ಸಾಯಲಿಕ್ಕೆ ಹೆಚ್ಚು ಜನ ಸಿಗುವುದಿಲ್ಲ ಅದಕ್ಕೆ ಏನು ಮಾಡಿದ ಪರಶುರಾಮ ನಾನೇ ಸೋತೆ ಎಂದು ಮಾಡಿದ ಹಾಗೆ ಜನರಿಗೆ ಒಂದು ಟ್ರಿಮ್ ಖುಷಿಯಾಯಿತು ಏ ಭೀಷ್ಮ ಅವನು ಪರಶುರಾಮನನ್ನು ಸೋಲಿಸಿದ್ದಾನೆ ಅದನ್ನು ಭೀಷ್ಮ ಇದ್ದ ಪಕ್ಷ ಸೋಲುವುದಿಲ್ಲ ಅಂತ ಕೌರವರು ಗಮ್ಮತ್ ಮಾಡಿ ಗೊತ್ತಿದ್ದ ಭೀಷ್ಮ ಸೋಲುವುದೇ ಪರಶುರಾಮನನ್ನೇ ಸೋಲಿಸಿದವ ಅಖಂಡ ಕ್ಷತ್ರಿಯ ಮಂಡಲವನ್ನು ತುಂಡು ಮಾಡಿದ ಪರಶುರಾಮನನ್ನೇ ಮಣಿಸಿದ ಭೀಷ್ಮನಿಗೆ ಯಾವ ಕ್ಷತ್ರಿಯರಿದಿರಿದ್ದಾರೆ ಅಂತ ಹುಮ್ಮಸ್ಸು ಹುಚ್ಚು ಧೈರ್ಯ ಕೌರವನಿಗೆ ತುಂಬಿಸಲಿಕ್ಕೆ ಕಾರಣವೇ ಗುರು ಪರಶುರಾಮ ಭೀಷ್ಮನನ್ನು ಬಿಟ್ಟು ಇದು ಮಾಡಿತು ಇಷ್ಟು ಮಾಡಿ ಅವನಿಂದ ಶಾಂತಿ ಅನುಶಾಸನ ಪರ್ವವನ್ನು ಹೇಳಿಸಿ ಕೊನೆಗೆ ಇವತ್ತು ಭೀಷ್ಮ ಉಚ ಆಗಲಿಕ್ಕೆ ಕಾರಣ ನಾವು ಹೇಳುವುದಿಲ್ಲ ಅಸ್ಯ ಶ್ರೀ ವಿಷ್ಣೋ ರೂಪನಾಮ ಮಂತ್ರಸ್ಯ ಭಗವಾನ್ ವೇದವ್ಯಾಸ ಋಷಿ ಹೇಳ್ತೇವೆ ನಿಜವಾಗಿ ಭೀಷ್ಮ ಋಷಿ ಹೇಳಿ ನಮ್ಮ ಹತ್ತಿರಕ್ಕೆ ಬಾಯಿತ್ ಕೊಟ್ಟವ ಭೀಷ್ಮ ವ್ಯಾಸರು ಗ್ರಂಥವನ್ನಿಟ್ರು ಹಾಗಿದ್ರೆ ನೀವು ಮಾರ್ಕಂಡೇಯ ಪುರಾಣ ಬರೆದದ್ದಾರು ವೇದವ್ಯಾಸರು ಹಾಗಾದರೆ ಅಸ್ಯ ಶ್ರೀದೇವಿಯ ಚರಿತ ಮಂತ್ರಸ್ಯ ಹೇಳಿಕೊಂಡು ಹೇಳುವುದೇನನ್ನು ನೀವು ಮಾರ್ಕಂಡೇಯ ಋಷಿ ಯಾಕೆ ಮಾರ್ಕಂಡೇಯ ವಾಚ ಬರುದು ಯಾಕೆ ಯಾಕೆ ಹೇಳಬೇಕದನ್ನು ವ್ಯಾಸ ಋಷಿ ಸರ್ವೋಚ್ ಇಡೀ ಜಗತ್ತು ವಾಂಗ್ಮಯ ಪ್ರಪಂಚಮೂರ್ತಿ ವ್ಯಾಸೋಚ್ಚಿಷ್ಟ ವ್ಯಾಸ ಋಷಿ ಆಗ್ಬೋದಲ್ಲ ಎಷ್ಟು ಚೆನ್ನಾಗಿದೆ ಭೀಷ್ಮ ಮಾತಾದ ಭೀಷ್ಮನಲ್ಲಿ ಮಾತಾಡಿಸಿದ ವಿಶ್ವಂ ವಿಷ್ಣ ವಶತ್ಕಾರ ಎಷ್ಟು ದೊಡ್ಡ ಪ್ರಶ್ನೆ ಧರ್ಮರಾಜನದು ಕಿಮೈಕಂ ದೈವ ತಂ ಲೋಕೆ ಕಿಂವಾಪೇಕಂಪರಾಯಣಂ ಸುತಮಂತಕ್ಕಂ ಗಮರ್ಚಂತಹ ಮಾನವ ಪ್ರಾಪ್ನಿಯಾಹ ಶುಭಂ ಮನುಷ್ಯನಿಗೆ ಒಳ್ಳೆಯದಾಗಲಿಕ್ಕೆ ಏನು ಮಾಡಬೇಕಯ್ಯ ಎಂಥ ಒಳ್ಳೆ ಪ್ರಶ್ನೆ ನೋಡಿ ಕ್ಷತ್ರಿಯ ಕೇಳಲಿಲ್ಲ ಕೇಳ್ಬೋದಿತ್ತು ನೋಡಿ ಅಲ್ಲಿ ಅವನಿಗೆ ಕ್ಷತ್ರಿಯರಿಗೆ ಒಳ್ಳೆಯದಾಗೋದು ಹೇಳಿ ಸರ್ ಕೇಳ್ಬೋದು ಅಥವಾ ಪಾಂಡವಾಹ ಶುಭಂ ಪಾಂಡವರಿಗೆ ಲಾಯ್ಕೆ ಅದು ಹೇಳಿ ಎಂದು ಕೇಳಬಹುದು ಇನ್ನು ಉಳಿದದ್ದವರೇ ಮಾತ್ರ ಹೇಳಲಿಲ್ಲ ಧರ್ಮರಾಜ ಕೇಳುವಾಗ ಮಾನವರಿಗೆ ಒಳಿತಿನ ಕತೆ ಹೇಳು ಒಳ್ಳೆ ಸೊಗಸಾದ ಪ್ರಶ್ನೆ ಭೀಷ್ಮ ಸೊಗಸಾಗಿ ಉತ್ತರ ಕೊಟ್ಟ ವಿಷ್ಣು ಸಹಸ್ರನಾಮ ಹೇಳಿ ಅಂದ ದೇವರ ಸಾವಿರ ರೂಪಗಳನ್ನು ಚಿಂತನೆ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಎಂಥ ಒಂದು ಅದ್ಭುತ ಉತ್ತರ ಅಷ್ಟು ಕೊಟ್ಟವ ಭೀಷ್ಮ ಇನ್ಯಾರು ಅಲ್ಲ ಎಷ್ಟು ದೊಡ್ಡ ವ್ಯಕ್ತಿಯಾದ ಕೊನೆಗೆ ಹೇಳ್ತಾನವನು ಏಕೋಪಿ ಕೃತ ಕೃತಪ್ರಣಾಮ ದಶಾಶ್ವಮೇಧಾವೃತ ಏನು ತುಲ್ಯ ದಶಾಶ್ವಮೇಧೀ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ ಕೃಷ್ಣನಿಗೆ ನಮಸ್ಕಾರ ಒಂದು ಮಾಡಿದರೆ ಹತ್ತು ಅಶ್ವಮೇಧೆಯಾಗ ಮಾಡಿ ಅವವೃತ ಮಾಡಿದ ಪುಣ್ಯ ಬರುತ್ತೆ ನೋಡಿ ಅಂತ ಹೌದಾ ಹತ್ತೆ ಯಾಕೆ ಹೇಳಿದರೆ ಅಲ್ಲ ಹತ್ತು ಎದ್ದವನು ಮತ್ತೆ ಸಂಸಾರದಲ್ಲಿ ಬೀಳಲಿಕ್ಕೆ ಸಾಧ್ಯತೆ ಉಂಟು ಆದರೆ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ ಈ ಕೃಷ್ಣನಿಗೆ ನಮಸ್ಕಾರ ಮಾಡಿದವ ಮತ್ತೆ ಹುಟ್ಟಿ ಬರುವುದಿಲ್ಲ ಅಂತ ನಿಂತ ಕೃಷ್ಣನ ಬಗ್ಗೆಯೇ ಮಾತಾಡಿ ಕೃಷ್ಣ ಪ್ರತಿಷ್ಠೆಯನ್ನು ಮಾಡಿದ ಭೀಷ್ಮನಿಗೆ ನಾವು ಖಂಡಿತವಾಗಿಯೂ ಆಭಾರಿಗಳಾಗಲೇಬೇಕು ಅಂತಹ ಭೀಷ್ಮ ಅವನ ಕೃಷ್ಣ ಪ್ರಜ್ಞೆ ನಾಳೆ ಆಚಾರ್ಯ ಮಧ್ವರ ಚಿಂತನೆಯ ಜೊತೆಯಲ್ಲಿ ಪ್ರತಿಷ್ಠೆಗೊಳ್ಳುತ್ತಾನೆ ಅಂತ ಹೇಳುತ್ತಾ ಇವತ್ತು ಮತ್ತೆ ಎಲ್ಲರಿಗೂ ವಂದನೆ ಒಪ್ಪಿಸಿ ಮಾತು ಮುಗಿಸ್ತೇನೆ ಶ್ರೀ ಮಸ್ತು ಕೃಷ್ಣ